ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸ್ನೇಹಿತರೆ ಎಫ್ ಡಿ ಎಸ್ ಡಿ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದೆ ನಾನು ಆಲ್ರೆಡಿ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಜನವರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾ ಹದಿಮೂರು ಹದಿನಾಲ್ಕು ಬೀಳುತ್ತೆ ಎಸ್ ಡಿ ಎ ಆದರೆ ಸರ್ ನಿಮಗೆ ಟೋಟಲಾಗಿ ಎಫ್ ಡಿ ಎ ಆದರೆ ಸೆವೆಂಟಿಯಿಂದ ಸೆವೆಂಟಿ ಫೈವ್ ಡೇಸ್ ಇವತ್ತಿಂದ ಕೌಂಟ್ ಮಾಡಿಕೊಂಡ್ರು ಎಪ್ಪತ್ತರಿಂದ ಎಪ್ಪತ್ತೈದರಿಂದ ಮಿನಿಮಮ್ ಸಿಗುತ್ತೆ ಎಸ್ ಡಿ ಎ ಆದರೆ ಮಿನಿಮಮ್ ನಿಮಗೆ ತೊಂಬತ್ತು ದಿನ ಸಿಗುತ್ತೆ ಓಕೆ ನೈಂಟಿ ಡೇಸ್ ಸಿಗುತ್ತೆ ಸೊ ಈ ದಿನಗಳಲ್ಲಿ ಹೆಂಗೆ ಸ್ಟಡಿ ಮಾಡಬೇಕು ನೀವು ಸ್ಟಡಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಹೆಂಗೆ ಓದಬೇಕು ಎಲ್ಲಿ ರಿಸೋರ್ಸಸ್ನ ರೆಫರ್ ಮಾಡಬೇಕು ಯಾವ ಥರ ಓದಬೇಕು ಓಕೆ ಎಷ್ಟು ಅವರ್ ಮಾಡಬೇಕು ಯಾವ ಸಬ್ಜೆಕ್ಟ್ ಕ್ಲಿಯರ್ ಮಾಡಬೇಕು ಟೈಮ್ ಟೇಬಲ್ ಹೆಂಗೆ ಹಾಕೋಬೇಕು ಇವೆಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಬಿಕಾಸ್ ಡೋಂಟ್ ಮಿಸ್ ದಿಸ್ ನೆಕ್ಸ್ಟ್ ಯಾವಾಗ ಆಗುತ್ತೆ ನೋಟಿಫಿಕೇಷನ್ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಕೋವಿಡ್ ಕಂಡೀಷನ್ಸ್ ಓಕೆ ಬನ್ನಿ ನಾನು ತಡ ಮಾಡಲ್ಲ ಐ ವಿಲ್ ಟೇಕ್ ಯು ಟು ದ ಟೈಮ್ ಟೇಬಲ್ ಓಕೆ ಸಿ ಪ್ರಮುಖವಾಗಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಜನರಲ್ ಸ್ಟಡೀಸ್ ಒನ್ ಜಿ ಎಸ್ ಪೇಪರ್ ಒನ್ ಮತ್ತು ಕನ್ನಡ ಪೇಪರ್ ಅಥವಾ ಇಂಗ್ಲೀಷ್ ಪೇಪರ್ ಅಂತಿರುತ್ತೆ ಕನ್ನಡ ಪೇಪರ್ ತೊಗೊಂಡಿದ್ರೆ ಕನ್ನಡ ವ್ಯಾಕರಣ ಬರೀಬೇಕಾಗತ್ತೆ ಮತ್ತು ಅದ್ರ ರಿಲೇಟೆಡ್ ಬರೀಬೇಕಾಗತ್ತೆ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಬರೀಬೇಕಾಗತ್ತೆ ಫಸ್ಟು ಜಿ ಎಸ್ ಪೇಪರ್ ಒನ್ ಬಗ್ಗೆ ಮಾತಾಡೋಣ ನಿಮಗೆ ಇತಿಹಾಸ ಭೂಗೋಳ ಸಂವಿಧಾನ ಎಕನಾಮಿ ಅಂತಂದರೆ ಅರ್ಥಶಾಸ್ತ್ರ ಬರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಲೈಡ್ ಓಕೆ ಅನ್ವಯಿಕ ವಿಜ್ಞಾನ ಬರುತ್ತೆ ಕರೆಂಟ್ ಅಫೇರ್ ಮೆಂಟಲ್ ಅಬಿಲಿಟಿ ಇರುತ್ತೆ ಸರ್ ನಾನು ಇಲ್ಲಿರ್ತಕ್ಕಂಥ ಚಾಪ್ಟರ್ಸ್ನ ವೇಟೇಜ್ ಮಾಡಿ ಒಂದಷ್ಟು ಹವರ್ಸ್ ಮಾಡ್ಕೊಂಡಿದ್ದೀನಿ ಓಕೆ ಸಿ ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾರೆ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಬೇಕು ಜೊತೆಗೆ ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ಸ್ ಕೂಡ ಓಕೆ ಪಾಯಿಂಟ್ಸ್ ವೈಸ್ ಕೂಡ ಬೇಕಾಗುತ್ತೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಷ್ಟಿಗೆ ನಾನು ಅರವತ್ತು ಅವರ್ ತೊಗೊಂಡಿದ್ದೆ ಇಟ್ಸ್ ಎ ಬಿಗ್ ಚಾಪ್ಟರ್ ಇಸ್ಟ್ ಇಸ್ ಅ ಬಿಗ್ ಚಾಪ್ಟರ್ ಸಿಕ್ಸ್ಟಿ ಅವರ್ಸ್ ತೊಗೊಂಡಿದ್ದೀನಿ ಪರ್ ಡೇ ಇಲ್ಲಿ ನೋಡಿ ನಾನು ಈ ಟೈಮ್ ಟೇಬಲ್ಲು ಯಾರು ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಓಕೆ ಅಂಥವ್ರಿಗೂ ಅಪ್ಲಿಪ್ ಆಗಬೇಕು ಮತ್ತು ಯಾರು ಪ್ರಿಪೇರ್ ಆಗ್ತಿರ್ತೀರಾ ಅಂಥವ್ರಿಗೆ ಹೋಗಬೇಕು ಹಾಗೆ ನಾನು ಡಿಸೈನ್ ಮಾಡಿದ್ದೀನಿ ಅಂದರೆ ಮಿನಿಮಮ್ ಡೈಲಿ ನೀವು ಫೈವ್ ಅವರ್ಸ್ ಓದ್ ಓದಬೇಕಾಗುತ್ತೆ ಫೋರ್ ಟು ಫೈವ್ ಅವರ್ಸ್ ಓಕೆ ವರ್ಕಿಂಗ್ ಆದರೆ ಫೋರ್ ಅವರ್ಸ್ ಹೋದ್ರಿ ವರ್ಕಿಂಗ್ ಇಲ್ಲ ಅಂದರೆ ಫೈವ್ ಅವರ್ಸ್ ಯಾಕೆಂದರೆ ಬಿಡಿ ನೀವು ಟೆನ್ ಅವರ್ಸ್ ಓದ್ರದ್ದು ಕೂಡ ನೀವು ಅಲ್ಲಿ ಹೋಗ್ತೀರ ಇಲ್ಲಿ ಬರ್ತೀರ ಮಧ್ಯ ಮಧ್ಯ ಇದು ಮಾಡ್ತೀರಾ ಸೊ ಎಲ್ಲ ಫೈವ್ ಟು ಸಿಕ್ಸ್ ಅವರ್ಸ್ ಆಗುತ್ತೆ ಒಬ್ಬರು ನಿಧಾನಕ್ಕೆ ಹೋದವರು ಆದರೆ ಒಂದು ಒನ್ ಅವರ್ ಜಾಸ್ತಿ ತಗೋತೀರಾ ಬೇಗ ಅದ್ರ ಒನ್ ಅವರ್ ಮುಗ ಮುಗಿತರ ಸೊ ಆಗಿ ಫೋರ್ ಟು ಫೈವ್ ಅವರ್ಸ್ ಓದಲೇಬೇಕು ಮಿನಿಮಮ್ ಓದಿದ್ರೆ ಮಾತ್ರ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಬಟ್ ಇಟ್ ಈಸ್ ಈಸಿ ನೀವು ಮಾಡಿದ್ರೆ ಡೆಡಿಕೇಶನ್ ಮಾಡಿದ್ರೆ ಆಗುತ್ತೆ ಬನ್ನಿ ನೋಡಿ ಹಿಸ್ಟ್ರಿಲಿ ನಾನು ಸಿಕ್ಸ್ಟಿ ಅವರ್ಸ್ ತೊಗೊಂಡಿದ್ದೀನಿ ಮೂರು ಅವರ್ ಪರ್ ಡೇ ಓದಬೇಕು ಜಿಯೋಗ್ರಫಿ ಮೂವತ್ತು ಅವರ್ ತೊ ಬೇಕಾಗುತ್ತೆ ಈ ಟೂ ಅವರ್ಸ್ ಪರ್ ಡೇ ಓದಬೇಕಾಗತ್ತೆ ಮತ್ತು ಪೊಲಿಟಿ ನಮ್ಮ ಒಂದು ಸಂವಿಧಾನ ಎರಡು ಅವರ್ ಓದಲೇಬೇಕಾಗುತ್ತೆ ಪರ ಪ್ರತಿದಿನಕ್ಕೆ ಎಕಾನಮಿಗೆ ಮೂವತ್ತು ಅವರ್ಸ್ ತೊಗೊಂಡಿದ್ದೀನಿ ಎರಡು ಅವರ್ ಪರ್ ಡೇ ಓದಬೇಕಾಗತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಲೈ ವಿಜ್ಞಾನ ಟೆನ್ ಡೇಸ್ ಸಾಕು ಕರೆಂಟ್ ಎಫೇರ್ ಏನುಮೆಂಟ್ ಅದು ಬಿಡಿ ಟೆನ್ ಡೇಸ್ ಸಾಕು ನೋಡಿ ಓವರ್ ಆಲ್ ಇವು ಈ ಡೇಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಆಗುತ್ತೆ ನೋಡಿ ಇಪ್ಪತ್ತು ಇಪ್ಪತ್ತು ನಲವತ್ತು ಹದಿನೈದು ಹದಿನೈದು ಮೂವತ್ತು ಎಪ್ಪತ್ತು ಎಂಬತ್ತೊಂಬತ್ತು ಡೇಸ್ ಆಗ್ಬಿಡುತ್ತಲ್ವ ಹಿಂಗಲ್ಲ ಸಿ ಇಲ್ಲಿ ನೋಡಿ ಇಲ್ಲಿ ಮೂರು ಅವರ್ ಮಾತ್ರ ಇಲ್ಲಿ ಕ್ಯಾಲ್ಕುಲೇಟ್ ಆಗಿರೋದು ಒಂದು ದಿನಕ್ಕೆ ಅಲ್ವಾ ಪರ್ ಡೇ ಇಲ್ಲಿ ಟೂ ಅವರ್ ಸೊ ಎರಡು ಸಬ್ಜೆಕ್ಟ್ ಪ್ಯಾರಲ್ಲಿ ಓದಬೇಕಾಗತ್ತೆ ಇದು ನೀವು ಹೆಂಗೆ ತಗೋತೀರಾ ಅನ್ನೋದು ಇಂಪಾರ್ಟೆಂಟ್ ಬಟ್ ನಾನು ಇಲ್ಲಿ ಎರಡು ಸಬ್ಜೆಕ್ಟ್ ಮರ್ಜ್ ಮಾಡ್ತೀನಿ ಯಾಕಂದ್ರೆ ಅದೆರಡು ನಿಮಗೆ ಈಕ್ವಲ್ ಇರುತ್ತೆ ನೋಡಿ ಡೈಲಿ ಫೋರ್ ಟು ಫೈವ್ ಅವರ್ಸ್ ನೀವು ಓದಲೇಬೇಕು ಸ್ನೇಹಿತರೆ ಹಿಸ್ಟ್ರಿ ಪೊಲಿಟಿ ಮರ್ಜ್ ಮಾಡ್ತೀನಿ ಯಾಕಂದ್ರೆ ಅದೆರಡು ಆಲ್ಮೋಸ್ಟ್ ನಿಮಗೆ ಒಂದು ರೀತಿ ಏನೋ ಸಂಬಂಧ ಸಂಬಂಧಿಸಿದಂಗೆ ಪೊಲಿಟಿನಿ ಕೂಡ ಸಂವಿಧಾನ ಕೂಡ ಹೆಂಗೆ ನಮ್ಮ ಸಂವಿಧಾನ ಇತಿಹಾಸದ ಮುಖಾಂತರ ಬೆಳ್ಕೊಂಡ್ ಬರುತ್ತೆ ನಮ್ಮ ಒಂದು ಸಂವಿಧಾನದಲ್ಲಿ uh, ನಾವು ಫಾರ್ ಎಕ್ಸಾಂಪಲ್ ನೀವು ಇತಿಹಾಸ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಆಧುನಿಕ ಇತಿಹಾಸ ಆಧುನಿಕ ಇತಿಹಾಸಕ್ಕೂ ನಮ್ಮ ಸಂವಿಧಾನಕ್ಕೂ ಸ್ವಲ್ಪ ಮ್ಯಾಚ್ ಆಗುತ್ತೆ ಆ್ಯಕ್ಟ್ಗಳಾಗಿರ್ಬೋದು ಅಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವೈಸ್ರಾಯ್ಗಳಾಗಿರ್ಬೋದು ಸೊ ಎಲ್ಲ ಮ್ಯಾಚಸ್ ಆಗುತ್ತೆ ಅದರಿಂದ ಇದೆ ಎರಡೂನು ಒಂದೇ ಟ್ವೆಂಟಿ ಡೇಸಲ್ಲಿ ಮುಗಿಸ್ಬೋದು ಹೆಂಗೆ ಟ್ವೆಂಟಿ ಡೇಸಲ್ಲಿ ಮುಗಿಸ್ತೀರಾ ನಾನು ಹೇಳಿದೆ ಫೈವ್ ಅವರ್ಸ್ ಪರ್ ಡೇ ಇಷ್ಟಿಗೆ ಮೂರು ಅವರ್ ಬೇಕು ಪೊಲಿಟಿಗೆ ಎರಡು ಅವರ್ ಬೇಕು ಐದು ಅವರ್ ಸಿ ನೀವು ಕೆಲಸ ಬಂದು ಸಂಜೆ ಆರು ಏಳು ಗಂಟೆ ಕೂತ್ಕೊಂಡ್ರು ನೀವು ಏಳು ಎಂಟು ಗಂಟೆಗೆ ಕೂತ್ಕೊಂಡು ಫೈವ್ ಅವರ್ಸ್ ಫೋರ್ ಟು ಫೈವ್ ಫೋರ್ ಅವರ್ಸ್ ಓದೆ ಸ್ವಲ್ಪ ಬೇಗ ಇರಬೇಕು ಸ್ಪೀಡು ಆದರೆ ನಿಮ್ಮ ನಾರ್ಮಲ್ ಇರೋರಿಗೆ ಆರಾಮ ಓಕೆ ಆರಾಮಾಗೋದಿ ಬಟ್ ಅಟ್ ಎನಿ ಟೈಮ್ ಎಕ್ಸಾಮ್ಗೆ ಒಂದು ಟೆನ್ ಡೇಸ್ ಇದ್ದಂಗೆ ಟೆನ್ ಟು ಟ್ವೆಲ್ ಡೇಸ್ ಇದ್ದಂಗೆ ನೀವು ಟೈಮ್ ತಗೋಬೇಕಾಗುತ್ತೆ ಯಾಕೆ ತಗೋಬೇಕು ಅಂದ್ರೆ ಬಿಕಾಸ್ ರಿವಿಷನ್ ಮಾಡಬೇಕಾಗುತ್ತೆ ಸರ್ ರಿವಿಷನ್ ಮಾಡಬೇಕಾಗುತ್ತೆ ಸೊ ಅದರಿಂದ ಟೈಮ್ ತಗೋಬೇಕು ಲಾಸ್ಟ್ ಅಷ್ಟೊಳಗೆ ಮುಗಿಸ್ಬೇಕಾಗುತ್ತೆ ಫೈನ್ ಹಿಸ್ಟ್ರಿ ಮತ್ತೆ ಪೊಲಿಟಿಕ್ ಟ್ವೆಂಟಿ ಡೇಸ್ ತಗೋಬಹುದು ನೀವು ಜಿಯೋಗ್ರಫಿ ಭೂಗೋಳ ಮತ್ತು ಎಕಾನಾಮಿ ಇದೆರಡು ನಿಮಗೆ ರಿಲೇಟಿವ್ ಇರುತ್ತೆ ಎಕಾನಾಮಿ ಮತ್ತು ಭೂಗೋಳ ಓಕೆ ಸ್ವಲ್ಪ ರಿಲೇಟಿವ್ ಇರುತ್ತೆ ಅದಕ್ಕೋಸ್ಕರ ಎರಡು ತೊಗೊಂಡಿದ್ದು ಹದಿನೈದು ದಿನದಲ್ಲಿ ಮುಗಿಸ್ಬೋದು ಯಾಕಂದ್ರೆ ನಿಮಗೆ ನಾನು ಇಲ್ಲೇನು ತಗೊಂಡಿನಿ ನೋಡಿ ಟೂ ಅವರ್ಸ್ ಪರ್ ಡೇ ಟೂ ಅವರ್ಸ್ ಪರ್ ಡೇ ನೋಡಿ ಟೂ ಅವರ್ಸ್ ಪರ್ ಡೇ ಟೂ ಅವರ್ಸ್ ಅಂದರೆ ನಾಲ್ಕು ಅವರ್ ನೀವು ಡೈಲಿ ಓದಿದ್ರೆ ಇದಕ್ಕೆ ಹದಿನೈದು ದಿನ ಇದಕ್ಕೆ ಹದಿನೈದು ದಿನ ಒಂದೊಂದೇ ಹೋದರೆ ಹದಿನೈದು ದಿನ ಬೇಕಾಗುತ್ತೆ ಒಂದೇ ದಿನದಲ್ಲಿ ಎರಡು ಹೋದರೆ ನಿಮ್ಗೆ ಎಷ್ಟಾಗುತ್ತೆ ಹದಿನೈದು ದಿನದಲ್ಲಿ ಎರಡು ಮುಗಿಸ್ಬೋದು ನಾಲ್ಕು ಅವರ್ ಆಗುತ್ತಲ್ಲ ಸೊ ದಿಸ್ ಇಸ್ ಬೆಸ್ಟ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಾಲಿಟಿ ಸರ್ ಕರೆಂಟ್ ಅಫೇರ್ಸು ನೋಡಿ ನೀವು ಪೇಪರ್ ಮೊದಲಿಂದ ರೆಫರ್ ಮಾಡಿದರೆ ಫೈನ್ ಇಲ್ಲಾಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ಗಳಾಗೆ ಪ್ರಿಪೇರ್ ಆಗೋಕ್ಕೆ ಎಷ್ಟೊಂದು ನಿಮಗೆ ಸೋರ್ಸ್ಗಳು ಸಿಗ್ತವೆ ಈವನ್ ಮೈ ಚಾನಲ್ ನಮ್ಮ ಚಾನಲಲ್ಲೂ ಕೂಡ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ ಅಂತ ನಾವು ವಿಡಿಯೋ ಮಾಡಿದ್ದೀವಿ ಅದು ಪ್ಲೇ ಲಿಸ್ಟ್ ಇದೆ ಇವತ್ತು ಕೂಡ ಅಕ್ಟೋಬರ್ ಮಂತ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಮಾಡಿದ್ದೆ ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತೀವಿ ನಾವು ಸೊ ಅದು ಪ್ಲೇ ಲಿಸ್ಟ್ ಕೂಡ ಇದೆ ಟೆಲಿಗ್ರಾಮ್ ಚಾನಲ್ ಅದ್ ಬಿಡಿಫು ಸಿಗುತ್ತೆ ಸೊ ಯು ಕ್ಯಾನ್ ರೀಡ್ ದಟ್ ಅಂಡ್ ಮೆಂಟಲ್ಟಿಂಗ್ ಯೂ ಡೋಂಟ್ ವೇಸ್ಟ್ ಯುವರ್ ಟೈಮ್ ಓಕೆ ಈಗ ಓದಿದ್ರೆ ಫೈನ್ ಓದಿಲ್ಲ ಅಂತಂದ್ರೆ ಏನಿಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಒಂದಷ್ಟು ಬೇಸಿಕ್ಸ್ ಇಷ್ಟು ತಿಳ್ಕೊಂಡ್ರೆ ಸಾಕು ಯಾಕಂದರೆ ಅದೇ ಕ್ವಶನ್ಸ್ ಬರುತ್ತೆ ನಿಮಗೆ ಆದರೆ ಅಲ್ಲಿ ಡೇಟಾಗಳು ಚೇಂಜ್ ಆಗಿರುತ್ತೆ ನಂಬರ್ಗಳು ಚೇಂಜ್ ಆಗಿರುತ್ತೆ ಅಷ್ಟೇ ಸೊ ಇದಕ್ಕೆ ನೀವು ತಲೆನ ಸ್ಕ್ರ್ಯಾಚ್ ಮಾಡ್ಕೊಳೋ ನೆಸಿಟಿ ಇಲ್ಲ ಮೆಂಟಲಿಬಿಟಿ ಕರೆಂಟ್ ಎಫೇರ್ಸ್ ಟೆನ್ ಡೇಸಲ್ಲಿ ನೀವು ಡೈಲಿ ತ್ರೀ ಟು ಫೋರ್ ಅವರ್ಸ್ ಹೋದರೆ ಕಂಪ್ಲೀಟ್ ಈ ಟೂ ತೌಸಂಡ್ ಟ್ವೆಂಟಿ ಕಂಪ್ಲೀಟ್ ನೀವು ಕರೆಂಟ್ ಅಫೇರ್ ಓದಬೇಕಾಗುತ್ತೆ ಮಿನಿಮಮ್ ಅದು ನೈಂಟೀನ್ಗೆ ಓದರೂ ಒಳ್ಳೆಯದು ಬಟ್ ಟೂ ತೌಸಂಡ್ ಟ್ವೆಂಟಿ ಇಸ್ ಎನ್ಫ್ ಓಕೆ ಮೆಂಟಲಿಬಿಲಿಟಿ ಕೂಡ ಅಷ್ಟೇ ಟೆನ್ ಡೇಸಲ್ಲಿ ಮುಗಿಸಿ ಸೈನ್ಸ್ ಅಪ್ಲೈಡ್ ಸೈನ್ಸು ಬೇರೆ ಬೇರೆ ನಾರ್ಮಲ್ ಸ್ಕೂಲ್ ಬುಕ್ಸ್ ರಸಾಯನ ಫಿಸಿಕ್ಸ್ ಏನಿದೆಯಲ್ಲ ಆ ಒಂದು ನಮಗೆ ಟೆಂತ್ ಟ್ವೆಲ್ತ್ ತನಕ ಏನು ಸೈನ್ಸ್ ಇದೆ ಅಷ್ಟು ಓದ್ಕೊಂಡ್ರೆ ಸಾಕು ಟೆನ್ ಡೇಸಲ್ಲಿ ಮುಗಿಸ್ಬೋದು ಮತ್ತು ಕನ್ನಡ ವ್ಯಾಕರಣ ವೆರಿ ಇಂಪಾರ್ಟೆಂಟ್ ಸರ್ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ ಕನ್ನಡ ವ್ಯಾಕರಣ ಪೇಪರ್ ಟು ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಅದು ಇಂಗ್ಲೀಷ್ ಗ್ರಾಮರು ಕನ್ನಡ ವ್ಯಾಕರಣಕ್ಕೆ ನಾನು ಟೆನ್ ಡೇಸ್ ತೊಗೊಂಡಿನಿ ವ್ಯಾಕರಣ ಓದೋದು ಈಸಿ ಓಕೆ ವ್ಯಾಕರಣ ಹೆಂಗೆ ಬರುತ್ತೆ ಕ್ವಶನ್ಸು ನಾನು ಅದ್ರ ಬಗ್ಗೆ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ ನೋಡ್ಬೋದು ಜೊತೆಗೆ ಏನು ಮಾಡಿದ್ದೀನಿ ಕನ್ನಡ ವ್ಯಾಕರಣ ಅಂತ ಸಪ್ರೇಟ್ ಪ್ಲೇ ಲಿಸ್ಟೇ ಮಾಡಿದ್ದೀನಿ ಏನೇನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬೇಕು ಎಫ್ ಡಿ ಎಸ್ ಡಿಗೆ ಚಾಪ್ಟರ್ ವೈಸ್ ಮಾಡಿದ್ದೀನಿ ವಿತ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಬುಕ್ ಇದ್ರೆ ಫೈನ್ ಓದಿ ಇಲ್ಲಾಂದರೆ ಆ ವೀಡಿಯೋಸ್ಗಳು ಒಂದ್ಸಲ ರೆಫರ್ ಮಾಡಿ ಎಕ್ಸಾಂಪಲ್ಸ್ ಇದೆ ಅದರಲ್ಲಿ ಸೊ ನಿಮಗೆ ಆರಾಮಾಗಿ ಗ್ರಾಮರ್ ಕ್ಲಾರಿಟಿ ಸಿಗುತ್ತೆ ಸಾಹಿತ್ಯನೂ ಕೂಡ ನಾನು ಸಪ್ರೇಟ್ ಮಾಡಿದ್ದೀನಿ ವಿಡಿಯೋ ಪ್ಲೇ ಲಿಸ್ಟಿದೆ ಅಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು ಅಥವಾ ನಿಮ್ಮದೇ ಇದ್ದರೆ ರೆಫರ್ ಮಾಡ್ಬೋದು ಅಂದರೆ ನಾನು ನಿಮಗೆ ಇಲ್ಲಿ ನಮ್ಮದೇ ಚಾನಲ್ ಮಾಡಿ ಅಂತ ಹೇಳ್ತಾಯಿಲ್ಲ ನಿಮ್ಮ ಬುಕ್ ಇದ್ದರೆ ಈ ಟೈಮಲ್ಲಿ ನೀವು ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಈ ಟೈಮಲ್ಲಿ ಮುಗಿಸಿದ್ರೇ ಯು ಕ್ಯಾನ್ ಡೂ ಇಟ್ ಸಮಥಿಂಗ್ ಓಕೆ ದಟ್ ಫಾ ಅಟ್ ಫೈನಲಿ ಏನು ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಪೇಪರ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಸ್ನೇಹಿತರೆ ಜೊತೆಗೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಿಂತ ಕರೆಂಟ್ ಅಫೇರ್ ಆ್ಯಂಡ್ ಮೆಂಟಲ್ ಬಿಟ್ಟಿದ್ದೀರಾ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇಷ್ಟನ್ನು ನೀವು ತಯಾರಿ ಮಾಡ್ಕೊಂಡು ಬಂದರೆ ಸ್ನೇಹಿತರೆ ಇಲ್ಲಿದೆ ನೋಡಿ ತಯಾರಿ ಮಾಡ್ಕೊಂಬಂದ್ರೆ ಈಗ ನೋಡಿ ಟ್ವೆಂಟಿ ಡೇಸ್ ಟೆನ್ ಡೇಸ್ ಟೆನ್ ಡೇಸ್ ಇಪ್ಪತ್ತು ಮೂವತ್ತು ನಲವತ್ತು ಇಲ್ಲೊಂದು ಐವತ್ತೈದು ಹತ್ತು ಅರವತ್ತೈದು ಸೊ ಒನ್ ಟೆನ್ ಡೇಸ್ ನಿಮಗೆ ರಿವಿಷನ್ ಸೊ ಸೆವೆಂಟಿ ಫೈವ್ ಡೇಸ್ ಎಫ್ ಡಿ ಹಾಗಾದರೆ ಇನ್ನು ನೀವು ಎಸ್ ಡಿ ಆದರೆ ಸ್ವಲ್ಪ ನಿಧಾನಕ್ಕೆ ಹೋದ್ರೂ ನೀವು ಏನಾಗುತ್ತೆ ತೊಂಬತ್ತು ದಿನ ತನಕ ಟೈಮ್ ಸಿಗುತ್ತೆ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು ಎಕ್ಸಾಮ್ನ ಸರ್ ಓದೋದಂಗೆ ಸರ್ ನಿಮ್ಮ ಹತ್ರ ಆಲ್ರೆಡಿ ಇದು ಒನ್ ಟೂ ತೌಸಂಡ್ ಟ್ವೆಂಟಿ ಈ ವರ್ಷ ಜನವರಿ ಫೆಬ್ರವರಿಲಿ ನಿಮಗೆ ನೋಟಿಫಿಕೇಶನ್ ಬಂದಿದೆ ಆಲ್ರೆಡಿ ಓದಿರ್ತೀರಾ ಆಯ್ತಾ ಬೇರೆ ಬೇರೆ ಕಡೆ ಓದಿರ್ತರ ನೋಟ್ಸ್ ಇಟ್ಕೊಂಡು ಓದಿರ್ತೀರ ಒಂದಷ್ಟು ನೋಟ್ಸ್ ಇಟ್ಕೊಂಡು ಓದಿರ್ತೀರಾ ವಿಡಿಯೋಸ್ ನೋಡಿರ್ತೀರಾ ನೋಡಿರ್ತೀರ ಫೈನ್ ನೀವೇನು ಪಾಯಿಂಟ್ಸ್ ಮಾಡಿದ್ರೆ ಅದಿದ್ರೆ ಇನ್ನೊಂದ್ಸಲ ಓದ್ತಾ ಬನ್ನಿ ಅಥವಾ ಓದಿಲ್ಲ ಸರ್ ಅದ್ಯಾಕೋ ನಂಗೆ ಸರಿ ಇಲ್ಲ ಅನ್ಸಿದ್ರೆ ಈಗಲೂ ಕೂಡ ಬುಕ್ ತೊಗೊಂಡು ಓದ್ಬೋದು ಯಾಕಂದ್ರೆ ವಿವೇ ತುಂಬ ಟೈಮ್ ಇದೆ ಓಕೆ ಈ ಸೆವೆಂಟಿ ಡೇಸಂದು ಉಡುಗಾಟನ ನೈಂಟಿ ಡೇಸಂದ್ರೆ ಮೂರು ಅನ್ನ ಉಡುಗಾಟನ ಸ್ನೇಹಿತರೆ ಯು ವಿಲ್ ಗೆಟ್ ಮೋರ್ ಟೈಮ್ ಓಕೆ ಈಗಲೂ ಕೂಡ ಬುಕ್ಸ್ಗಳನ್ನ ಖರೀದಿ ಮಾಡ್ಕೊಂಡು ನೀವು ಓದ್ಬೋದು ಯಾವ ಬುಕ್ಕು ಸರ್ ಇವಾಗ ನೀವು ಯಾವ ಬುಕ್ಕು ಅಂತ ಕೇಳಿದ್ರೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಈ ಪೀಪಲ್ ನಿಮ್ಮ ಹತ್ರ ಯಾವ್ದು ಅದನ್ನು ಓದಿ ಓಕೆ ದಟ್ಸ್ ಫೈನ್ ಓಕೆ ಯಾವುದಿದೆ ಅದನ್ನು ಓದಿ ಮತ್ತು ಏನು ಗಳು ಇದೆ ನಿಮಗೆ ಬೇರೆ ಬೇರೆ ಕೋಚಿಂಗ್ದು ಓದಿ ದಟ್ಸ್ ಮೋರ್ ಎನ್ ಆಫ್ ನೋ ಪ್ರಾಬ್ಲಮ್ ಮತ್ತು ಮೋಸ್ಟ್ ಇಂಪಾರ್ಟೆಂಟು ನಿಮಗೇನೂ ಇಲ್ಲ ಸರ್ ನನ್ನ ಹತ್ರ ಬುಕ್ಕೂ ಇಲ್ಲ ಏನೂ ಇಲ್ಲ ಅಂದರೆ ಯು ಕ್ಯಾನ್ ರೆಫರ್ ನನ್ನ ಪುನೀತ್ ಫೋರಮ್ ಅಂತ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಅಲ್ಲಿ ಹೋಮ್ ಅಂತ ಇರುತ್ತೆ ವಿಡಿಯೋಸ್ ಅಂತ ಇರುತ್ತೆ ಇಲ್ಲಿ ಪಕ್ಕ ಪ್ಲೇ ಲಿಸ್ಟ್ ಅಂತಿದೆ ನೋಡಿ ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದೆಯಾ ಸಾಮಾನ್ಯ ಕನ್ನಡ ಪತ್ರಿಕೆ ವ್ಯಾಕರಣ ಸಾಹಿತ್ಯದ್ದು ನಾನು ಇಲ್ಲಿ ಕ್ವಶನ್ಸ್ ಆನ್ಸರ್ನ ಸಾಲ್ವ್ ಮಾಡಿದ್ದೀನಿ ನೋಡಿ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆ ನಾನು ಜ ಮಂತ್ ವೈಸು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿದೆ ಅರ್ಥಶಾಸ್ತ್ರ ವಿಡಿಯೋಸ್ ಇದೆ ಚಾಪ್ಟರ್ವೈಸ್ ಮಾಡಿದ್ದೀನಿ ಸಂವಿಧಾನದ ವಿಡಿಯೋಸ್ ಇದೆ ಆಧುನಿಕ ಇತಿಹಾಸ ಮೆಂಟಲ್ ಅಬಿಲಿಟಿ ಮತ್ತೆ ಭೂಗೋಳ ಶಾಸ್ತ್ರದ ವಿಡಿಯೋಸ್ ಇದೆ ನೋಡಿ ಇಲ್ಲಿ ಬಡ್ಜೆಟ್ ಬಗ್ಗೆ ಕೂಡ ಇದೆ ಓಕೆ ಮತ್ತು ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಮತ್ತು ವ್ಯಾಕರಣ ಇದ್ರ ಕೆಳಗಡೆ ವ್ಯಾಕರಣನೂ ಇದೆ ಕನ್ನಡ ವ್ಯಾಕರಣ ಸೊ ಎಲ್ಲ ಇದೆ ಒಂದು ಕೆಲಸ ಮಾಡ್ತೀನಿ ನೀವು ಯಾರೂ ಓದಿರಲ್ಲ ಈ ಓದಬೇಕು ಅಂದ್ಕೊಂಡಿದ್ದೀರಾ ಸೊ ಇಲ್ಲಿ ಅಂದರೆ ನಾನು ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ಆಗಿದೆ ಅಂತ ವಿಡಿಯೋಸ್ ಅಂತ ಹೇಳಲ್ಲ ಸೆವೆಂಟಿ ಪರ್ಸೆಂಟ್ ಆಗಿದೆ ಈಗೇನು ಸಿಕ್ಸ್ಟಿ ಸೆವೆಂಟಿ ಡೇಸ್ ಇದೆಯಲ್ಲ ಅಷ್ಟೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಚಾನಲ್ ಫಾಲೋ ಮಾಡಿ ಇಲ್ಲಿ ಈ ಲಿಂಕ್ಸ್ ಕೊಡ್ಬೇಕು ರೀ ಪ್ಲೇ ಲೀಸ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ಆ ಒಂದು ಸಬ್ಜೆಕ್ಟ್ ಮೇಲೆ ಓದಿ ನಿಮಗೆ ರೆಫರ್ ಮಾಡಿ ಪಾಂಚ್ ಮಾಡಿಕೊಳ್ಳಿ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ ಹೆಂಗೆ ಓದಬೇಕು ಅಂತ ಕ್ಲಿಯರ್ ಆಗುತ್ತೆ ಕರ್ನಾಟಕ ಇತಿಹಾಸನ ಕೂಡ ಇದೆ ಅದನ್ನು ಓದಿ ಓಕೆ ಅಂಡ್ ಮೋಸ್ಟ್ ಥಿಂಗ್ ನಾನು ನಿಮ್ಗೆ ಇಲ್ಲಿ ಒಂದು ಹೇಳು ಮರ್ತೇನೆ ಹಿಸ್ಟ್ರಿಲಿ ನಿಮಗೆ ಸ್ನೇಹಿತರೆ ಕರ್ನಾಟಕದ ಸ್ವಲ್ಪ ಹೊತ್ತು ಹೆಚ್ಚು ಓದ್ತು ಕೊಡಿ ಮತ್ತು ಆಧುನಿಕ ಇತಿಹಾಸದ ಬಗ್ಗೆ ಹೆಚ್ಚು ಓದ್ಕೊಡಿ ಓಕೆ ಜಿಯೋಗ್ರಫಿಲಿ ನಿಮಗೆ ಫಿಸಿಕಲ್ ಜಿಯೋ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಬೇಕು ಬಟ್ ಸ್ವಲ್ಪ ಹೊತ್ತು ಇಂಡಿಯನ್ ಜಿಯೋಗ್ರಫಿ ಜಾಸ್ತಿ ಕೊಡಿ ಯಾಕೆ ಎಫ್ ಡಿ ಎಸ್ ಡಿ ಇದು ಇದು ಕೆ ಎಸ್ ಎಕ್ಸಾಮ್ ಅಲ್ಲ ಅಲ್ವಾ ಫೈನ್ ಕರೆಂಟ್ ಅಫೇರ್ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಲಿಬಿಟಿ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಲಬಿಟಿ ಕೂಡ ಇದೆ ಚಾಪ್ಟರ್ ವೈಸ್ ಇದೆ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ ವೆರಿ ಕಾನ್ಸೆಪ್ಟ್ಸ್ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಫಾರ್ಮುಲಾ ಬೇಕೇ ಆಗಿಲ್ಲ ಸೊ ದಯವಿಟ್ಟು ನೋಡಿ ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಎಲ್ಲ ಲಿಂಕ್ಸ್ ಕೊಡ್ತೀನಿ ಮತ್ತೆ ನಾನು ಮುಂದೆ ಕ್ರಾಶ್ ಕೋರ್ಸ್ ಕೂಡ ಜಿಯೋಗ್ರಫಿ ಆಗಿರ್ಬೋದು ಮತ್ತೆ ಹಿಸ್ಟ್ರಿ ಆಗಿರ್ಬೋದು ಫ್ರಮ್ ಸ್ಟಾರ್ಟಿಂಗ್ ಪ್ರಾಚೀನ ಭಾರತ ಇತಿಹಾಸದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇನ್ ಸಿಕ್ಸ್ಟಿ ಸೆವೆಂಟಿ ಡೇಸಲ್ಲಿ ಒಂದಷ್ಟು ಈ ವಿಡಿಯೋಸ್ಗಳು ಬರುತ್ತೆ ಸೊ ಯು ಕ್ಯಾನ್ ಫಾಲೋ ದಟ್ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ವಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು ಯು ಹ್ಯಾವ್ ಮೋರ್ ಟೈಮ್ಸ್ ಈ ಟೈಮ್ನ ಯುಟಿಲೈಸ್ ಮಾಡಿಕೊಡಿ ಆ್ಯಂಡ್ ಸಕ್ಸಸ್ ನಿಮ್ಮ ಕೆಲಸ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಚಾನಾಗಿಲ್ಲ ಸ್ನೇಹಿತರು ಜಾಯ್ನ್ ಆಗಿ ಅಲ್ಲಿ ನಿಮಗೆ ನೋಟ್ಸ್ಗಳು ಲಿಂಕ್ಸ್ಗಳು ಪಿ ಡಿ ಎಫ್ಗಳು ಸಿಗುತ್ತೆ ಕ್ವಿಝಸ್ಗಳು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಮೊದಲು ಮಾಡ್ತಾ ಇದ್ದೀವಿ ಸ್ಟಾಪ್ ಆಗಿತ್ತು ಈಗ ಪುನಃ ಸ್ಟಾರ್ಟ್ ಮಾಡ್ತೀವಿ ಅಥವಾ ನೀವು ಹೋಗಿ ಸರ್ಚ್ ಮಾಡ್ಬೋದು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೂ ಸಿಗುತ್ತೆ ಯು ಕೆನ್ ಜಾಯಿನ್ ದೇರ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಯಾರು ನಮ್ಮ ವೀಡಿಯೋ ಚಾನಲ್ನ ಮೊದಲನೇ ವಿಡಿಯೋ ನೋಡ್ತಾ ಇರ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತದ ಮತ್ತೆ ಮರಿಬೇಡಿ ಸ್ನೇಹಿತರೆ ಅಪ್ಕಮಿಂಗ್ ವಿಡಿಯೋಸ್ನ ನೋಟಿಫಿಕೇಶನ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ ಧನ್ಯವಾದಗಳು